ಕೆ ಇನ್ನು ರಾಮನಗರ ಜಿಲ್ಲೆ ರಾಮನಗರ ನಾಲ್ಕೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೂ ಇಡೀ ರಾಜ್ಯಾದ್ಯಂತ ಈ ಕ್ಷೇತ್ರದ ಬಗ್ಗೆ ಕುತೂಹಲ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಂತ ಮುಖ್ಯಮಂತ್ರಿ ಆಗಿಯೇ ಆಗ್ತೀನಿ ಅಂತರತಕ್ಕಂಥ ಕುಮಾರಸ್ವಾಮಿ ಅವರ ಚನ್ನಪಟ್ನ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ರಾಮನಗರ ಮಾಗಡಿ ಬಾಲಕೃಷ್ಣ ಹಾಗೆ ಮಂಜುನಾಥ್ ಅವರ ಮಾಗಡಿ ಕ್ಷೇತ್ರ ಸೊ ಮಾಗಡಿ ಹೊರತುಪಡಿಸಿ ಮೂರು ಕ್ಷೇತ್ರಗಳು ಕೂಡ ಬಹಳ ಕುತೂಹಲ ಕದನ ಕುತೂಹಲ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಆಗಬೇಕು ಅಂತ ಅವ್ರೆ ಒಂದೇ ಒಂದು ಗೆದ್ದೈತೆ ನಾಕ್ರಲ್ಲಿ ನಾಲ್ಕರಲ್ಲಿ ಹಾಗಾಗಿ ನಾಲ್ಕು ನಾಲ್ಕು ಗೆಲ್ಲುವಂತ ಸವಾಲು ಡಿ ಕೆ ಶಿವಕುಮಾರ್ ಮುಂದೆ ಇದೆ ಚನ್ನಪಟ್ಟಣದಲ್ಲಿ ಕಷ್ಟ ಬಟ್ ಮಾಗಡಿ ರಾಮನಗರ ಕನಕಪುರ ಮೂರ್ ಬೇಕಾದ್ರೆ ಬಟ್ ಈ ನಾಲ್ಕರು ಹಣೆ ಬರ ಏನು ಸರ್ವೆ ನೋಡೋಣ ಮೊದಲನೇದಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರ ಬಾಲಕೃಷ್ಣ ಅವ್ರಲ್ಲಿ ಮಾಜಿ ಶಾಸಕರು ಅವ್ರಿಗ ಕಾಂಗ್ರೆಸ್ ಇಂದ ಮತ್ತೆ ಟಿಕೆಟ್ ಆಸ್ಪಿಟ್ ಟಿಕೆಟ್ ಅವ್ರಿಗೆ ಏನೇ ಕೊಡ್ತಾರೆ ಅಲ್ಲಿ ಜೆಡಿಎಸ್ ಇಂದ್ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಿಂದ ಪ್ರಸಾದ್ ಗೌಡ ರಂಗದಾಮಯ್ಯ ಮತ್ತೆ ಎಂ ಎಲ್ ಸಿ ಆ ದೇವೇಗೌಡರು ಕೇಳ್ತಾವ್ರೆ ಸೊ ಇಲ್ಲಿ ಬಿಜೆಪಿಯನ್ನು ನೆಗ್ಲೆಕ್ಟ್ ಮಾಡಂಗಿಲ್ಲ ಇವರೇ ಗೆಲ್ತಾರೆ ಅಂತ ಹೇಳಂಗಿಲ್ಲ ಬಟ್ ಆದ್ರೂ ಎ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎ ಮಂಜುನಾಥ್ ಹದಿಮೂರು ಚುನಾವಣೆಯಲ್ಲಿ ಸೋತಿದ್ರು ಕಾಂಗ್ರೆಸ್ ಇಂದ ಮಾಗಡಿ ಬಾಲಕೃಷ್ಣ ಜೆಡಿಎಸ್ ಇಂದ ಗೆದ್ದಿದ್ರು ಗೆದ್ದಿದ್ರು ಬದಲಾದ ಸನ್ನಿವೇಶದಲ್ಲಿ ಪಾರ್ಟಿ ಬದಲಾಯಿತು ಕಾಂಗ್ರೆಸ್ನ ಮಂಜು ಜೆಡಿಎಸ್ ಬಂದ್ರು ಜೆಡಿಎಸ್ ಬಂದ್ರು ಈಗ ಇಲ್ಲಿ ಮಂಜುನಾಥ್ ಭಾರಿ ಯಂತ್ರದಲ್ಲಿ ಗೆದ್ದಿದ್ರು ಹದಿನೆಂಟಲ್ಲಿ ಈಗ ಮತ್ತೆ ಗೆಲ್ತೀವಿ ಅನ್ನೋ ವಿಶ್ವಾಸ ಪಂಚರತ್ನ ರಥಯಾತ್ರೆ ಜೋರಾಗಿ ಹೋಗಿದೆ ಅಲ್ಲಿ ಜೆಡಿಎಸ್ ನ ಒಳವಿರೋ ಸಂಖ್ಯೆ ಜಾಸ್ತಿ ಹಾಗೆ ಬಾಲಕೃಷ್ಣ ಅವರು ಸಹ ಜೆಡಿಎಸ್ ಏನು ವೈಯಕ್ತಿಕ ಸ್ಟ್ರೆಂತ್ ಇದೆ ದೇವೇಗೌಡರು ಫ್ಯಾಮಿಲಿ ಏನ್ ಅಭಿಮಾನ ಇದೆ ಅದೇ ಅಭಿಮಾನ ಮಾಗಡಿ ಬಾಲಕೃಷ್ಣ ಅವ್ರ ಬಗ್ಗೆನೂ ಅಭಿಮಾನ ಇದೆ ಆದರೆ ಕಾಂಗ್ರೆಸ್ನ ಒಳ ಗುದ್ದಾಟಗಳು ಯಾರು ಈ ರೇವಣ್ಣ ಅವಾಗವಾಗ ಕೆಣಕದು ಇವೆಲ್ಲ ಆಗಿತ್ತು ಲೆಟ್ರೆ ಬರ್ಬಿಟ್ಟಿದ್ರು ಬಾಲಕೃಷ್ಣ ನೀವು ರೇವಣ್ಣ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ರೆ ಜೆಡಿಎಸ್ ನ ಮಂಜುನಾಥ್ ಮತ್ತೆ ನಾನು ಸೇರಿ ಗೆಲ್ಲಿಸ್ತೀವಿ ಅಂತ ಪಾರ್ಟಿಗೆ ಅನುಕೂಲ ಆಗುತ್ತೆ ಬಟ್ ಇಲ್ಲಿ ಬಾಲಕೃಷ್ಣ ಬಹಳ ಸೀರಿಯಸ್ ಆಗಿದ್ದಾರೆ ಚುನಾವಣೆ ಮಾಡ್ತಾ ಇದ್ದಾರೆ. ಬಿಜೆಪಿ ಏನು ಹೊರಟ다고ಬಹುದು ಮಾಗಡಿಲಿ ಬಿಜೆಪಿ ಅರೇ ಬಾಲ್ಕ ಮಾಗಡಿಲಿ ಬಿಜೆಪಿ ಕಾತೆ ತೀರ್ತಿದಿದೆ ಬಾಲ್ಕೃಷ್ಣ ಅವರು 1994 ಬಿಜೆಪಿ ಎಂಎಲ್ಎ. ಈ ಆರಶೋಕು ಸಿಟಿ ರವಿ ಅವರ ಯಾರು ಇರಲಿಲ್ಲ. ಬಾಲಕೃಷ್ಣ ಬಿಜೆಪಿ ಎಂಎಲ್ಎ ಆದ್ಮೇಲೆ ಆರಶೋಕು ಬಯಲು ಪ್ರಿಮ್ಎಲ್ಎ ಆಗಿದ್ದು ಉತ್ತರಳಿರಲ್ಲಿ. ಬಾಲಕೃಷ್ಣ ಸರಿಯಾಗಿ ಬಿಜೆಪಿ ಒಳ್ಕೊಂಡ್ ಪಾರ್ಟಿ ಕಟ್ಕೊಂಡಿದ್ರೆ ಡಿ ಸಿ ಎಂ ಆಗ್ಬೇಕಾಗಿದ್ದು ಮೊದಲು ಬಾಲಕೃಷ್ಣ ಈಗ ಬಾಲಕೃಷ್ಣ ಕಾಂಗ್ರೆಸ್ ಇಂದ ನಿಲ್ತಾರೆ ಗೆಲ್ತಾರೆ ಅಂತ ಅವ್ರ ಹೇಳ್ತಾವ್ರೆ ಬಟ್ ಏ ಮಂಜುನಾಥ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಚುನಾವಣೆ ಏನ್ ಸೋತಿದ್ರು ಅಂದ್ರೆ ಲೈಕ್ ಗೆದ್ದಿ ಮತ್ತೆ ಎಮ್ ಎಲ್ ಎನ್ ಸೋತಿದ್ರು ಅದೇ ಒಂದ್ ರೀತಿ ಸಾಫ್ಟ್ ಕಾರ್ನರ್ ಮಂಜುನಾಥ್ ಮಂಜುನಾಥ್ ಅಬ್ಬರ್ದ ರಾಜಕಾರಣ ಮಾಡಲ್ಲ ಕಂಟ್ಲಲ್ ರಾಜಕಾರಣ ಮಾಡಲ್ಲ ಕೆಲಸ ಮಾಡೋಚ ಮಾಡ್ತಾರೆ ಕುಮಾರಸ್ವಾಮಿ ಪ್ಲಸ್ ಮಂಜುನಾಥ್ ಇಬ್ಬರ ಕಾಂಬಿನೇಷನ್ ಜೆಡಿಎಸ್ ದಳವನ್ನ ಸೇರಿಸ್ತಾ ಇತ್ತು ಬಿಜೆಪಿ ಓಟ್ ಎಲ್ಲ ಜೆಡಿಎಸ್ ಗೆ ಹೋಗಿತ್ತು ಬಟ್ ಬಿಜೆಪಿದು ಅಂತ ಕ್ಷೇತ್ರದಲ್ಲಿ ಓಟ್ ಇದೆ ಇಪ್ಪತ್ತೈದು ಸಾವಿರ ಲಿಂಗಾಯತ ಮತಗಳು ಇಲ್ಲಿ ಬೆಂಗ್ಳೂರ್ ಬಾರ್ಡ್ರ ಸೇರ್ಕೊಂಡಂಗೆ ಸಿಟಿ ವರ್ಗ ಎಲ್ಲ ಒಂದು ಸ್ವಲ್ಪ ಬಿಜೆಪಿ ಬೆಲ್ಟು ಇದೆಲ್ಲ ವರ್ಕ್ಔಟ್ ಇಲ್ಲಿ ಏನಂದ್ರೆ ಇಂದ ಆ ದೇವೇಗೌಡರು ಎಮ್ ಎಲ್ ಸಿ ಅವರು ಕೇಳ್ತಾರೆ ಪ್ರಸಾದ್ ಗೌಡ ರಂಗದಾಮಯ್ಯ ಯಾರೇ ನಿಂತು ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ತಗೊಳ್ತಾರೆ ಮೀರಿ ಬಾಲಕೃಷ್ಣ ಅವರಿಗೆ ಕಳೆದ ಬಾರಿ ಏನು ಓದ್ ಬಂದಿತ್ತು ಅದಕ್ಕಿಂತ ಜಾಸ್ತಿ ಓಟ್ ಬರುತ್ತಿ ಸರಿ ಕಳೆದ ಎರಡು ಸರ್ವೇನಲ್ಲಿ ಮಂಜುನಾಥ್ ತುಂಬಾ ಕ್ಲಿಯರ್ ಕಟ್ ಆಗಿ ಲೀಡಲ್ ಇದ್ರು ಬಟ್ ಇಲ್ಲಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮಂಜುನಾಥ್ ಸ್ವಲ್ಪ ಇಂಡಸ್ಟ್ರಿಯಲ್ಲಿ ಅದೇನೋ ಗಲಾಟೆ ಆಚೆ ಪ್ರತಿಭಟನೆ ಆಕ್ರೋಶ ಇವೆಲ್ಲವೂ ಕೂಡ ಅಲ್ಲಿ ವ್ಯಕ್ತ ಆಗ್ತಾ ಇದೆ ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಮತ್ತೆ ಮಂಜುನಾಥ್ ವಿಧಾನಸೌಧದ ಮೆಟ್ಟಲನ್ನ ಅನ್ನ ಹತ್ತಬಹುದು ಬಟ್ ಬಾಲಕೃಷ್ಣ ಸುಮ್ನೆ ಕೂತಿರಲ್ವಾ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರು ರಾಜಕೀಯ ಅನ್ನೋ ಪದ ಹೇಳಕ್ ಮುಂಚೆ ಬಾಲಕೃಷ್ಣ ಅವರ ತಂದೆ ಚೆನ್ನಪ್ಪನವ್ರ ಎಂ ಎಲ್ ಎ ಬಾಲಕೃಷ್ಣ ಅವರ ತಂದೆನೇ ರಾಜಕಾರಣದಲ್ಲಿದ್ರು ಈಗ ಡಿ ಕೆ ಶಿವಕುಮಾರ್ ಸೀನಿಯರ್ ರಾಜಕೀಯದಲ್ಲಿ ಬಾಲಕೃಷ್ಣ ಸೀನಿಯರ್ ಅಂದ್ರೆ ಬಾಲಕೃಷ್ಣ ಫ್ಯಾಮಿಲಿ ಸೀನಿಯರ್ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಎಲ್ಲ ದೇವೇಗೌಡರು ಮೊದ್ಲಿಂದು ಬಿಡಿ ಹಾಗಾಗಿ ರಾಮನಗರ ಮಟ್ಟಿಗೆ ಹಳೆ ಜನರೇಷನ್ ರಾಜಕಾರಣ ಅಂತ ನೋಡೋದಾದ್ರೆ ಬಾಲಕೃಷ್ಣ ಸೀನಿಯರ್ ಬಾಲಕೃಷ್ಣ ಸೀನಿಯರ್ ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ತಂದೆ ಹಾಸನದಲ್ಲಿ ರಾಜಕೀಯ ಮಾಡಿದರೆ ರಾಮನಗರದಲ್ಲಿ ರಾಜಕೀಯ ಮಾಡಿದ್ದಾರೆ ಬಟ್ ಇಲ್ಲಿ ಬಾಲಕೃಷ್ಣ ಮತ್ತೆ ಮಂಜುನಾಥ ನಡುವೆ ಟಫ್ ಫೈಟ್ ಇದೆ ಫೈಟ್ ಇದೆ ಕಳೆದ ಹಿಂದಿನ ಎರಡು ಸರ್ವೆಯಲ್ಲಿ ಸ್ವಲ್ಪ ಹಿನ್ನಡೆ ಇದ್ದಂಗಿತ್ತು ಇತ್ತು ಮಂಜು ಬಾಲಕೃಷ್ಣ ಹಾಕೋದಂಗೆ ರೈ ರೇವಣ್ಣ ನಿಲ್ರಿ ಬಿಡ್ರಿ ಹ್ಮ್ ತಗೊಂಡ್ರಿ ಲೆಟ್ ಬರ್ರಿ ಈಗ ಹಂಗಲ್ಲ ಗೆಲ್ಬೇಕು ಮಾಗಡಿ ಗೆಲ್ಬೇಕು ನೋಡ್ಬೇಕು ಈಗ ಮಂಜುನಾಥ್ ಆದ್ರೂ ಅಲ್ಪ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಇದೇ ಟ್ರೆಂಡ್ ಜಾನ್ವರಿ ಎಂಡ್ ಇರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಅಕ್ಟೋಬರ್ ನವೆಂಬರ್ ಕ್ಲಿಯರ್ ಕಟ್ ಇತ್ತು ಡಿಸೆಂಬರ್ ಇದೆ ಜಾನ್ವರಿ ಫೆಬ್ರವರಿ ಏನ್ ಬೇಕು ಆಗಬಹುದು ಚೇಂಜಸ್ ಆಗಬಹುದು ಜೆಡಿಎಸ್ ಮುಂದಿನ ಕ್ಷೇತ್ರ ರಾಮನಗರ ವಿಧಾನಸಭಾ ಕ್ಷೇತ್ರ ಸೊ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹಿಂದಿನ ಕ್ಷೇತ್ರ ಈಗ ಇಲ್ಲ ಅವರು ಅನಿತಾ ಕುಮಾರಸ್ವಾಮಿ ಅಲ್ಲಿನ ಎಂ ಎಲ್ ಎ ಈಗ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಅನಿತಾ ಕುಮಾರಸ್ವಾಮಿ ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡದಂತೆ ಕಾಣಿಸ್ತಾ ಇದೆ ಅಧಿಕೃತವಾಗಿ ಪಟ್ಟಿ ಬಿಡುಗಡೆಗೂ ಮುನ್ನವೇ ಏನು ರಾಮನಗರದಲ್ಲಿ ಪಂಚರತ್ನ ಯಾತ್ರೆ ನಡೀತು ಕುಮಾರಸ್ವಾಮಿಯವರ ಬರ್ತ್ಡೇ ದಿನ ಅವತ್ತೇ ನಿಖಿಲ್ ಕುಮಾರಸ್ವಾಮಿಯವರು ನೆಕ್ಸ್ಟ್ ರಾಮನಗರ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿದರು ಎಲ್ರಿಗೂ ಒಂದು ರೀತಿ ಶಾಕ್ ಕೊಟ್ಟರು ಏನಪ್ಪ ಇದು ಅಪ್ಪ ತಾಯಿ ಅಮ್ಮ ಏನು ಮಗನ ಟಿಕೆಟ್ ಅನೌನ್ಸ್ ಮಾಡಿಬಿಟ್ರಲ್ಲ ಅಂತ ಸೊ ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಹೆಸರು ಈಗ ಅಧಿಕೃತ ಆಗಿದೆ ಪಟ್ಟಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಮನಗರದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಸೊ ಜೆ ಡಿ ಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಸೊ ಕಾಂಗ್ರೆಸ್ಸಿಂದ ಹಿಂದೆ ಸೋತಿದ್ರು ಇಕ್ಬಾಲ್ ಅನ್ಸಾರಿ ಸೊ ಇಕ್ಬಾಲ್ ಅನ್ಸಾರಿ ಇಕ್ಬಾಲ್ ಹುಸೇನ್ ಸಾರಿ ಇಕ್ಬಾಲ್ ಹುಸೇನ್ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅವರಿಗೆ ಕೊಡ್ತಾರೆ ಬಹುಶಃ ಬೇರೆ ಯಾರು ಯಾಕೆಂದರೆ ಈ ಹಿಂದೆ ಸೋತಿದ್ದು ಪಾಪ ಕುಮಾರಸ್ವಾಮಿ ವಿರುದ್ಧ ಸೋತಿದ್ರು ಒಂದು ಇಪ್ಪತ್ತ ನಾಲ್ಕು ಸಾವಿರ ಮತಗಳ ಅಂತರದ ಹೆಚ್ಚು ಕಮ್ಮಿಯಾಗಿ ಹಾಗಾಗಿ ಈಗ ನೆಕ್ಸ್ಟ್ ಅವರೇ ಆಸ್ಪಿರೆಂಟ್ ಆಗಿದ್ರೆ ಅವ್ರಿಗೆ ಟಿಕೆಟ್ ಕೊಡಬಹುದು ಇನ್ನು ಬಿ ಜೆ ಪಿಯಿಂದ ಇಂಟ್ರೆಸ್ಟಿಂಗ್ ಕ್ಯಾಂಡೆಟ್ ಸೊ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ರಾಮನಗರದಲ್ಲಿ ರಿಸಲ್ಟ್ನ ಚೇಂಜಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಗೌತಮ್ ಗೌಡ ಟಿಕೆಟ್ ಕೇಳ್ತಾ ಇದ್ದಾರೆ ಬಹುತೇಕ ಅವ್ರಿಗೆ ಟಿಕೆಟ್ ಸಿಗಬಹುದು ಜೊತೆಗೆ ಸೊ ನಾನು ಅದಕ್ಕೆ ನನ್ನ ಗೌತಮ ಗೌಡ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಯಾಕೆ ಅಂತ ಹೇಳಿದೆ ಅಂದರೆ ಅದಕ್ಕೆ ಗೌಡ್ರ ಮಗ ಅನ್ನೋ ಕಾರಣಕ್ಕಾಗಿ ಹೌದು ಸೊ ಗೌಡ್ರ ಮಗ ಇಲ್ಲಿ ಬಿಜೆಪಿಯಿಂದ ಕಾಮನ್ ಆಗಿ ರಾಮನಗರ ಅಂದರೆ ಕೆಲವೊಂದಿಷ್ಟು ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಜಾಸ್ತಿ ನೋಡಿದ್ವಿ ನಾವು ಕಳೆದ ಸಾಕಷ್ಟು ವರ್ಷಗಳಿಂದ ಕುಮಾರಸ್ವಾಮಿ ಅವರು ನಿರಂತರವಾಗಿ ಅಲ್ಲಿ ಗೆದ್ಕೊಂಡು ಬರ್ತಾ ಇದ್ದಾರೆ ಎಕ್ಸೆಪ್ಟು ಅವರು ಲೋಕಸಭೆಗೆ ಹೋದ್ಮೇಲೆ ಅಲ್ಲಿ ಮಂಜೂರನ್ನ ನಿಲ್ಲಿಸಿ ಗೆಲ್ಸಿ ರಾಜವ್ರನ್ನ ನಿಲ್ಸಿ ಗೆಲ್ಸಿದ್ರು ಅದಾದ ನಂತರ ಮತ್ತೆ ಇವರೇ ಬಂದರು ಸೊ ಈಗ ಏನಾದರೂ ಮಾಡಿ ನಾವು ಚುನಾವಣೆ ಮಾಡಲೇಬೇಕು ಅಂತ ಜೆಡಿಎಸ್ ವಿರುದ್ಧವಾಗಿ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಡ್ಜಸ್ಟ್ಮೆಂಟ್ ಎಲ್ಲಾ ಮುಗಿದ ಅಧ್ಯಾಯ ಅಂತ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಶಿವಕುಮಾರ್ಗೆ ಒಕ್ಲಿಗಿರೋದು ಒಂದಷ್ಟು ಜನ ಸಭೆ ಮಾಡಿ ಈ ಬ್ಯಾಟ್ರಾಯಂಪುರ ಕೃಷ್ಣ ಬೈರೇಗೌಡರು ಈ ಚಲರಾಯ ಸ್ವಾಮಿ ಅವರೆಲ್ಲ ಹೇಳೋರೆ ಸ್ವಾಮಿ ನೀವು ಮಿನಿಸ್ಟರ್ ಲೆವೆಲ್ ಅಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ನೀವೀಗ ಸಿಎಂ ಎಂ ಲೆವೆಲ್ ಸಿ ಎಂ ಕೆ ಪಿ ಸಿ ಸಿ ಅಧ್ಯಕ್ಷರೇ ಅವ್ರ ಜಿಲ್ಲೆಯಲ್ಲಿ ನಾಲ್ಕರಲ್ಲಿ ಗೆಲ್ಸಕ್ಕಾಗಲಿಲ್ಲ ಒಂದ್ ಗೆದ್ಕೊಂಡ್ರು ಕನಕಪುರ ಉಳಿದವ್ ಜೆಡಿಎಸ್ ಡಿ ಎಸ್ ಇನ್ಯಾವ ಸೀಮೆ ಸಿಎಂ ಆಯ್ತಾರೆ ಅಂತ ಜನ ಪ್ರಶ್ನೆ ಮಾಡ್ತಾರೆ ಪಾಟೀಲ್ ಪ್ರಶ್ನೆ ಮಾಡ್ತಾರೆ ಅಲ್ವಾ ಊರಲ್ಲೇ ತಾಕತ್ ಪ್ರದರ್ಶನ ಮಾಡಿದ್ರೆ ಹೊರಗಡೆ ಮಾಡಿದ್ರೇನು ರಾಮನಗರದಲ್ಲಿ ನಾಲ್ಕು ಅಡ್ಜಸ್ಟ್ಮೆಂಟ್ ಮಾಡ್ಕಬೇ ಬರೀ ಮಿನಿಸ್ಟರ್ ಅಲ್ಲ ಸಿಎಂ ಈಗ ಸಿಎಂ ಅಭ್ಯರ್ಥಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಡಿ ಶಿವಕುಮಾರ್ ಈಗ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಇಂದ ಕಾಂಗ್ರೆಸ್ ಇಂದ ಇಕ್ಬಾಲ್ ಹುಸೇನ್ ಅಥವಾ ಎಕ್ಸ್ ಎಂ ಎಲ್ ಎ ರಾಜು ಬಿಜೆಪಿ ಇಂದ ಬಹುತೇಕ ಗೌತಮ್ ಗೌಡ ಎಸ್ ಹಿಂದೆ ಕೆ ಆರ್ ಎಸ್ ಕ್ಯಾಂಡಿಡೇಟ್ ಇದ್ದಾರೆ ಆಪ್ ಕ್ಯಾಂಡಿಡೇಟ್ ಕೂಡ ಅಲ್ಲಿದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಏನಾರ ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ಓಟ್ ತಗೊಂಡ್ರೆ ಕಾಂಗ್ರೆಸ್ ಅನುಕೂಲ ಆಗ್ಬೋದು ಇಲ್ಲಿ ಸಿಎಂ ಲಿಂಗಪ್ಪ ಅಂಬರೀಶ್ ಅವ್ರನ್ನ ಸೋಲ್ಸಿದ್ರು ನಿಮ್ಗೆ ಗೊತ್ತಿರ್ಲಿ ಅಂಬರೀಶ್ ಜನತಾ ದಳದ ಅಭ್ಯರ್ಥಿ ರೆಬಲ್ ಸ್ಟಾರ್ ಅಂಬರೀಶ್ ಅಂಬರೀಶ್ ಲಿಂಗಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಅಂಬರೀಶ್ ನ ಬಿಟ್ರು ಕಾಂಗ್ರೆಸ್ ಗೆಲ್ತು ರಾಜಕಾರಣ ಇದೆಯಲ್ಲ ಬಹಳ ರೋಚಕ ಇಲ್ಲಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಗೆದ್ದು ನಲವತ್ತೊಂಬತ್ತು ಸಾವಿರ ಓಟಲ್ಲಿ ಅಲ್ಲಿ ಅವತ್ತ ಸ್ಟಾಂಗ್ ಕ್ಯಾಂಡಿಡೇಟ್ ಆಗಲಿಲ್ಲ ಕಾಂಗ್ರೆಸ್ ಅವರು ಬಿಜೆಪಿ ರುದ್ರೇಶಾಪಸ್ ಒಂಬತ್ತು ಸಾವಿರದಲ್ಲಿ ಗೆದ್ರು ಮಮತಾ ನಿಷ್ಣ ಹೆಗಡೆ ಅವರು ಮಗಳು ಕಂಟೆಸ್ಟ್ ಮಾಡಿಲ್ಲ ಕಾಂಗ್ರೆಸ್ ಹದಿನ ಹದಿಮೂರು ಚುನಾವಣೆಯಲ್ಲಿ ಮರ್ದೇ ಅವರು ಸಾವಿರ ಒಂಬತ್ತು ಸಾವಿರದಲ್ಲಿ ಸೋತರು ಅವರೆಲ್ಲ ತೀರ್ಕೊಂಡಿದ್ದಾರೆ ಈಗ ಮೊನ್ನೆ ಚುನಾವಣೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರದಲ್ಲಿ ಕುಮಾರನ ಗೆದ್ದಿರೋದು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ರೆ ಕತೆ ಬೇರೆ ಆಗಿರೋದು ಎರಡನೇದು ಇಕ್ಬಾಲ್ ಹುಸೇನ್ ಅಥವಾ ಡಾಕ್ಟರ್ ರಾಜು ಇನ್ನು ಡಿ ಕೆ ಶಿವಕುಮಾರ್ ಜ್ಯೋತಿಷ ಬಾಳ ನಂಬ್ತಾರೆ ರಾಮನಗರ ಕ್ಷೇತ್ರದಿಂದ ನಿಂತು ಗೆದ್ದರೆ ಸಿಎಂ ಆಗ್ತೀರಾ ಅಂದ್ರೆ ರಾಮನಗರ ನಿಂತ್ಕಡ್ತಾರೆಲ್ಲ ಹೇಳವ್ರಲ್ಲ ಅಣ್ಣ ಡಿ ಕೆ ಶಿವಕುಮಾರ್ ಅಣ್ಣ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಡ ನೀನ್ ಸಿಎಂ ಗೆಲ್ಬೇಕು ನೀನ್ ಗೆಲ್ಲಬೇಕು ಗೆಲ್ಸ್ಬೇಕು ನೀನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ರೆ ನಮ್ ಕತೆ ಏನು ಅಂತ ಇವ್ ಮಾಗಡಿ ಬಾಲಕೃಷ್ಣ ಅವರು ಚೆಲವಣ್ಣ ಅವ್ರೆಲ್ಲ ಜೋರಾಗಿ ಹೇಳವ್ರೆ ಬಡ 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 ಅಂತ ಡಿ ಕೆ ಶಿವಕುಮಾರ್ ಸಿಟ್ಟಾಗ ರಾಜಕೀಯ ಮಾಡಿದ್ರೆ ಕನಕಪುರ ರಾಮನಗರ ಮಾಗಡಿಯಲ್ಲಿ ಕಾಂಗ್ರೆಸ್ ಅನುಕೂಲ ಆಗ್ಬಹುದು ಏನು ಶಿವ್ ಕುಮಾರ್ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಸೋಲ್ತಾರ ನಿಖಿಲ್ ಮಂಡ್ಯ ಎಲೆಕ್ಷನ್ ಸೋತಿದ್ದಾರೆ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಸೋತವ್ರೆ ಕುಮಾರಸ್ವಾಮಿ ಸಾತ್ನೂರಲ್ಲಿ ತೊಂಬತ್ತೊಂಬತ್ತು ಚುನಾವಣೆಯಲ್ಲಿ ಸೋತವ್ರೆ ಚುನಾವಣೆಯನ್ನ ಲೋಕಸಭೆ ಬೈ ಎಲೆಕ್ಷನ್ ಅಲ್ಲಿ ಡಿ ಕೆನು ಸೋತವ್ರೆ ಎಂಬತ್ತೈದರಲ್ಲಿ ಡಿ ಕೆ ಶಿವಕುಮಾರ್ ಸೋತವ್ರೆ ಗೆಲುವು ಯಾರಪ್ಪನ ಮನೆ ಸೊತ್ತಲ್ಲ ಬಟ್ ಸದ್ಯದ ರಾಮರ ರಾಜಕಾರಣ ಸನ್ನಿವೇಶದಲ್ಲಿ ಬಿಜೆಪಿ ಅವರು ಇಪ್ಪತ್ತೈದು ಮೂವತ್ ಸಾವಿರ ಓಟ್ ತೆಗೆದುಕೊಂಡರೆ ಈ ಗೌತಮ್ ಏನು ಅಂತಂದ್ರೆ ನಾನು ನಲ್ವತ್ ಸಾವಿರ ಓಟ್ ತಗೊಬಿಟ್ರೆ ನಾನು ಸೋಲಿ ಪರವಾಗಿಲ್ಲ ನಾನ್ ನಲ್ವತ್ ಸಾವಿರ ಓಟ್ ತಗೊಂಡ್ರೆ ನಿಖಿಲ್ ಸೋಲ್ತಾರೆ ಅಲ್ಲಿ ಇಕ್ಬಾಲ್ ಹುಸೇನ್ ಗೆಲ್ತಾರೆ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಗೆಲ್ತಾರೆ ನಾನ್ ನೆಕ್ಸ್ಟ್ ಲೋಕಸಭೆ ಡಿ ಕೆ ಸುರೇಶ್ ವಿರೋಧ ಗೆಲ್ತೀನಿ ಅಂತ ಯಾರೋ ಗೌತಮ್ ಗೌಡ ನೆಕ್ಸ್ಟ್ ಪ್ಲಾನ್ ಹೌದು ಡಿ ಕೆ ಸುರೇಶ್ ನೆಕ್ಸ್ಟ್ ಲೋಕಸಭೆ ಈಸಿ ಇಲ್ಲ ಆರ್ ಆರ್ ನಗರ ಬ್ಯಾಂಗ್ಳೂರ್ ಸೌತ್ ಆನೇಕಲ್ ಓಟೆ ನಿಮ್ಗೆ ಹತ್ತು ಲಕ್ಷ ದಾಟ್ತದೆ ಹತ್ತರಿಂದ ಹದಿನೈದು ಲಕ್ಷ ಹೋಯ್ತದೆ ಈ ಕನಕ್ಪುರ ಕುಣಿಗಲ್ಲು ಮಾಗಡಿ ಚನ್ನಪಟ್ಣ ಕನಕ್ಪು ಇವು ಸೇರ್ಕೊಂಡು ರಾಮನಗರ ಸೇರಿದ್ರೆ ನಿಮ್ಗೆ ಸಿಗದ ಎಷ್ಟು ಅಲ್ಲಿ ಹತ್ತು ಲಕ್ಷ ಲಕ್ಷ ಓಟ್ ಆ ಮೂರಿಂದನೇ ಜಾಸ್ತಿ ಐತೆ ಆ ಮೂರಲ್ಲಿ ಲೀಡೇ ಬರಲ್ಲ ಸುರೇಶ್ ಕೆ ಮುದನ್ ಮೇಗೌಡರು ಬಿಜೆಪಿ ವರ್ಕೌಟ್ ಮಾಡಿದ್ರೆ ಗೌತಮ್ ನಲ್ವಸ ರಾಮನಗರ ಓಟ್ ತಗೊಂಡಿದ್ರೆ ಆರಾಮಾಗಿ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಗೆತ್ಕೋಬಹುದು ಸೊ ಇವೆಲ್ಲ ಇದೆ ರಾಮನಗರ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರೇ ಆಗಿರೋ ಸೋಲ್ತಿದ್ರು ಕಳೆದ ಬಾರಿ ಜೆಡಿಎಸ್ ನಡೆಯುತ್ತೆ ಕಾಂಗ್ರೆಸ್ ಬಿಕಾಸ್ ಆಫ್ ಅನಿತಾ ಕುಮಾರ್ ಸ್ವಾಮಿ ಅವರ ನಿಖಿಲ್ ಅನ್ನೋ ಗೊಂದಾಯಿತು ರಾಮನಗರ ಚುನಾವಣೆಯಲ್ಲಿ ಅನಿತಾ ಸ್ವಾಮಿ ಅವರ ಕ್ಯಾಂಡಿಟ್ ಆಗಿರೋ ಸೋಲ್ತಿದ್ರು ನಿಖಿಲ್ ಬಂದಿರೋ ಕಾರಣ ಗೆಲುವಿನ ನಿರೀಕ್ಷೆ ಇದೆ ಡಿ ಕೆ ಏನಾರ ಸ್ವಲ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ರೆ ನಿಖಿಲ್ ಸದ್ಯಕ್ಕೆ ನಿಖಿಲ್ ರಾಮನಗರ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಂಡೆ ಕೆ ಶಿವಕುಮಾರ್ ಅವರ ಕ್ಷೇತ್ರ ಎಂಬತ್ತೊಂಬತ್ತರಿಂದ ರಾಜಕಾರಣ ಸಾತ್ನೂರಲ್ಲಿ ಎಂಎಲ್ ಎರಡ್ ಸಾವಿರದ ಎಂಟರಿಂದ ಕನಕಪುರದ ಎಂಎಲ್ ಎ ಶಿವಕುಮಾರ್ ಕೆ ಶಿವಕುಮಾರ್ ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕೆ ಗೆದ್ದು ಸಿಎಂ ಆಗಬೇಕು ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಅಡ್ಗಾಲಿದ್ದಾರೆ ನೋಡ್ಬೇಕೇನು ಅಂತ ಇನ್ನು ಜೆಡಿಎಸ್ ಯಾರೊಂದು ಗೊತ್ತಿಲ್ಲ ಬಿಜೆಪಿಯಿಂದ ಠೇವಣಿ ಬರಲ್ಲ ಯಾರು ಜೆ ಕುಮಾರಸ್ವಾಮಿ ಪ್ರಬಲವಾದ ಕ್ಯಾಂಡಿಡೇಟ್ ಆಗ್ತೀನಿ ಮಾಡದ ಮೂರು ಜನ ಇದಕ್ಕೆ ಹಂಗೆ ಬಿಟ್ಟಿದ್ದಾರೆ ಪ್ರಬಲ ಕುಮಾರಸ್ವಾಮಿ ಅವರು ಹೋದ್ರ ಹೋಗ್ಬೋದು ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿವಿ ಅಂತ ಕುಮಾರಸ್ವಾಮಿ ಇಲ್ಲ ಅಲ್ಲಿ ಅಭ್ಯರ್ಥಿ ಸದ್ಯಕ್ಕಿಲ್ಲ ಬಟ್ ಪ್ರಬಲವಾದ ಕ್ಯಾಂಡಿಡೇಟ್ ಅಂತಂದ್ರೆ ಒಂದ್ ವೇಳೆ ಲಾಸ್ಟ್ ಟೈಮ್ ಹಾಕ್ತಂಗೆ ರಾಮನಗರ ಚನ್ನಪಟ್ಟಣಕ್ಕೆ ಹಿಂಗ್ ಅಪ್ಲಿಕೇಶನ್ ಹಾಕರು ಕುಮಾರಸ್ವಾಮಿ ಇವರು ಎರಡು ಕಡೆ ಎರಡು ಕಡೆ ಹಂಗೆ ಕನಕ್ಪುರಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಕುಮಾರ್ ಕುಮಾರಸ್ವಾಮಿ ಅವರು ಚಾನ್ಸ್ ಇದೆಯಾ ಏ ರಾಜಕಾರಣದ ಸಾಧ್ಯ ಈಗ ಈಗ ಕುಮಾರಸ್ವಾಮಿ ಅವರು ಹೇಳಿರೋದು ಪ್ರಬಲ ಕ್ಯಾಂಡಿಡೇಟ್ ಪ್ರಬಲ ಕ್ಯಾಂಡಿಡೇಟ್ ಯಾರು ಅಂತ ಹುಡುಕಿ ರಾಮನಗರದಲ್ಲಿ ಕುಮಾರಣ್ಣನೇ ಪ್ರಬಲ ಪ್ರಭಾವಿ ನಿಖಿಲ ಇಲ್ಲ ಯಾರೋ ಒಬ್ರು ಅಲ್ಲಿ ಹಾಕ್ತಾರೆ ಇನ್ನೊಂದು ಕುಮಾರಣ್ಣನೇ ಐ ತಿಂಕ್ ಹಾಕ್ಬಹುದು ಕನಕಪುರಕ್ಕೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಇವರಿಗೆ ಸಿಎಂ ಸ್ಥಾನದ ಫೈಟ್ ಅಲ್ವಾ ಆದ್ರೂ ಹಾಕಿದ್ರು ಅಂತ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಕಾಳಗದಲ್ಲಿ ಇದುವರೆಗೂ ಮುಖಾಮುಖಿ ಆಗಿದ್ದಾರೆ ಅದರಲ್ಲಿ ಕುಮಾರಸ್ವಾಮಿ ಸೋತವ್ರೆ ಡಿ ಕೆ ಗೆದ್ದವ್ರೆ ಕನಕಪುರದಲ್ಲಿ ಕುಮಾರಸ್ವಾಮಿ ಅವರೇ ಅಪ್ಲಿಕೇಶನ್ ಹಾಕಿದ್ರು ಕುಮಾರಸ್ವಾಮಿ ಅವರು ಗೆಲ್ಲ ಡಿ ಕೆ ಗೆಲ್ತಾರೆ ಅಷ್ಟು ಕೋಟೆ ಕಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಹೆಲ್ಪ್ ಮಾಡಿ ಕಟ್ಟಿರೋದ ಕೋಟೆ ಹಂಗೆ ಡಿ ಕೆ ಶಿವಕುಮಾರ್ ಅವರ ಪ್ರಬಲ ಕೋಟೆಗೆ ಎಟ್ಗೆ ಜಲ್ಲಿ ಮಣ್ಣು ಸಿಮೆಂಟ್ ಕುಮಾರಸ್ವಾಮಿ ಅವರು ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಗೆಲ್ತಾರೆ ಒಂದು ಲಕ್ಷ ಲೀಡರ್ ಗೆಲ್ತಾರೆ ಯಾರೇ ಪ್ರಬಲ ಕ್ಯಾಂಡಿಡೇಟ್ ಆಗ್ಲಿ ಕುಮಾರಸ್ವಾಮಿ ಅವರು ಒಂದು ಲಕ್ಷ ಲೀಡರ್ ಗೆಲ್ತಾರೆ ಕುಮಾರಸ್ವಾಮಿ ಅವರು ಹೋದ್ರೆ ಒಂದ್ ಲಕ್ಷಕ್ಕಿಂತ ಕಡಿಮೆ ಲೀಡರ್ ಕಡಿಮೆ ಆಗಬಹುದು ಕಡಿಮೆ ಮತ್ತೆ ಡಿ ಕೆ ಗೆಲ್ತಾರೆ ಇದು ಚೆನ್ನಾಗಿ ಕನಕಪುರದ ಕತೆ ನೆಕ್ಸ್ಟ್ ಎಸ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ರಾಮನಗರದ ರಾಜಕಾರಣ ಸಿಕ್ಕಾಬಿಟ್ಟು ರೋಚಕ ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದೊಂದು ರೀತಿಯಾದಂಥ ಇತಿಹಾಸ ಇದೆ ಅಭ್ಯರ್ಥಿಗಳು ಒಬ್ರಿಗಿಂತ ಒಬ್ಬರು ಸ್ಟ್ರಾಂಗು ಅಲ್ಲಿ ನೋಡಿದ್ರೆ ಕನಕಪುರದಲ್ಲಿ ಬಂಡೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಈಗ ಎಚ್ ಡಿ ಅವರು ನನ್ನ ಕ್ಷೇತ್ರ ಬಿಟ್ಕೊಡೋಲ್ಲ ಆ ಕ್ಷೇತ್ರದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದರೆ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ ಎಚ್ ಡಿ ಅವರೇ ಚನ್ನಪಟ್ಟಣದಿಂದ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾ ಇದ್ದಾರೆ ಸೊ ಮಾಗಡಿಗೆ ಹೋಗ್ತಾರಂತೆ ಕನಕಪುರಕ್ಕೆ ಹೋಗ್ತಾರಂತೆ ರಾಮನಗರಕ್ಕೆ ಹೋಗ್ತಾರಂತೆ ಮಂಡ್ಯಕ್ಕೆ ಹೋಗ್ತಾರಂತೆ ಇವೆಲ್ಲ ಚರ್ಚೆ ಆಗ್ತಾ ಇತ್ತು ಎಲ್ಲರೂ ಕೂಡ ಕರಿತಾರೆ ರೀ ಬರೋಕ್ಕೆ ಹೋಗೋಕ್ಕಾಗುತ್ತಾ ಎಲ್ಲೂ ಹೋಗಲ್ಲ ಚನ್ನಪಟ್ಟಣದಲ್ಲಿ ಇರ್ತೀನಿ ಅನ್ನೋ ಒಂದು ಮಾತನ್ನು ಕುಮಾರಸ್ವಾಮಿ ಹೇಳಿದ್ರು ಹೀಗಾಗಿ ಅವ್ರಿಗೆ ಟಿಕೆಟು ಅವರೇ ಘೋಷಣೆ ಮಾಡಿದ್ದಾರೆ ಅದಾಗಿದೆ ಇನ್ನು ಬಿ ಜೆ ಪಿಯಿಂದ ಯೋಗೀಶ್ವರ್ ಅವ್ರಿಗೆ ಟಿಕೆಟ್ ಕನ್ಫರ್ಮು ಬೇರೆ ಯಾರೂ ಇಲ್ಲ ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಬರೀರಿ ಚನ್ನಪಟ್ಟಣ ಅಷ್ಟೇ ಅಲ್ಲ ರಾಮನಗರ ಮಂಡ್ಯ ಹಳೇ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ಹೋರಾಡ್ತಾ ಇದ್ರು ಬಟ್ ಅವ್ರಿಗೆ ಪಕ್ಷದಲ್ಲೇ ನಿರೀಕ್ಷಿತವಾದ ಒಂದು ಸಪೋರ್ಟು ಬೆಂಬಲ ಸಿಕ್ಕಂತೆ ಕಾಣಿಸ್ತಿಲ್ಲ ಬಿಕಾಸ್ ಆಫ್ ಈ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರಿಗೆ ಕೆಲವೊಂದಿಷ್ಟು ಬಿ ಜೆ ಪಿ ಅವರು ಸಪೋರ್ಟ್ ಮಾಡಿದ್ರು ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ವಾಟ್ ಎವರ್ ಇಟ್ ಬಿ ಜೆ ಪಿಯಿಂದ ಯೋಗೀಶ್ವರ್ ಚನ್ನಪಟ್ಟಣದ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ಸಿಂದ ಅರ್ಜಿಗಳು ತುಂಬ ಜನ ಹಾಕಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಶರತ್ ಚಂದ್ರ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರು ನನಗೂ ಟಿಕೆಟ್ ಕೊಡಿ ಅಂತ ಇನ್ನು ಪ್ರಸನ್ನ ಗೌಡ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಸೊ ನೋಡ್ಬೇಕು ಯಾರು ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ಸಿಂದ ಅಂತ ಶಿವ ಚನ್ನಪಟ್ಟಣ ಸಾಕಷ್ಟು ಕುತೂಹಲವನ್ನು ಕೇರಳಿಸಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಪಕ್ಷ ಎಲ್ಲ ಬಿಟ್ಟು ನೋಡಿದಾಗ ಆ ಯೋಗೀಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ವ್ಯಕ್ತಿಗಳ ಪ್ರತಿಷ್ಠೆಯ ಫೈಟ್ ಸೊ ಹೇಗಿದೆ ಆ ಕಡ ತುಂಬಾ ಚೆನ್ನಾಗಿದೆ ಇಲ್ಲಿ ಕುಮಾರಸ್ವಾಮಿ ಅವರು ಮೆಚ್ಚಬೇಕು ಇದುವರೆಗೂ ಅವ್ರಿಗೆ ಟಫ್ ಫೈಟ್ ಆಗಿರೋದಲ್ಲಿ ಕುಮಾರಸ್ವಾಮಿ ಅವರಿಗೆ ಅಂದ್ರೆ ಒಂದು ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಫೇಸ್ ಮಾಡಲ್ಲ ತೊಂಬತ್ತೊಂಬತ್ತರಲ್ಲಿ ಅದಾದ್ಮೇಲೆ ಕುಮಾರ್ ಸ್ವಾಮಿ ಅವರಿಗೆ ಟಫ್ ಫೈಟ್ ಆಗ್ತಾ ಇರತ್ತೆ ಚೆನ್ನಪ್ಪ ಚನ್ನಪಟ್ಟಣದಲ್ಲಿ ಆಮೇಲೆ ಪ್ರಬಲ ಎದುರಾಳಿಗಳು ಇರಲಿಲ್ಲ ಕುಮಾರಸ್ವಾಮಿ ಅವರಿಗೆ ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ವರ್ತುಪಡಿಸಿದ್ರೆ ಸ್ವಾಮಿಗೆ ಪ್ರಬಲ ಎದುರಾಳಿ ಯೋಗೇಶ್ವರ್ ಎರಡನೇ ವಿಚಾರ ಯೋಗೇಶ್ವರ್ ಸಾಮಾನ್ಯದ ಮನುಷ್ಯ ಅಲ್ಲ ಟಿ ವಿ ಗುರ್ತಲ್ಲಿ ತೊಂಬತ್ತೊಂಬತ್ತಲ್ಲೇ ಚನ್ನಪಟ್ಟಣದಲ್ಲಿ ಗೆದ್ದು ನಂತರ ಕಾಂಗ್ರೆಸ್ ಸೇರಿ ಬಿಜೆಪಿ ಆಪರೇಷನ್ ಕಂಪ್ಲೀಟ್ ಆಗಿ ಬೈ ಎಲೆಕ್ಷನ್ ಸೋತು ಆಪರೇಷನ್ ಅಲ್ಲಿ ಬೈ ಎಲೆಕ್ಷನ್ ಗೆದ್ದಂತ ಅಶ್ವಥ್ ನ ಮತ್ತೆ ಆಪರೇಷನ್ ಮಾಡಿ ಮತ್ತೆ ಗೆದ್ದು ಮಿನಿಸ್ಟರ್ ಆಗಿ ಅಲ್ಲಿಂದ ಎಸ್ಪಿಗೋಗ ಹೋಗಿ ಕಾಂಗ್ರೆಸ್ ಹೋಗಿ ಕೈ ಸುಟ್ಕೊಂಡು ಎಸ್ ಪಿ ಹೋಗಿ ಗೆದ್ದು ಕಾಂಗ್ರೆಸ್ ಅಲ್ಲಿ ಡಿ ಕೆ ಸುರೇಶ್ ಗೆಲುವಿಗೆ ಅನುಕೂಲ ಮಾಡಿಕೊಟ್ಟು ಏನ್ ರೋಚಕ ಪಿಕ್ಚರ್ ಮಾಡಬಹುದು ರಾಜಕಾರಣ ಯೋಗೇಶ್ವರ್ ಕುಮಾರಸ್ವಾಮಿ ಅವರಿಗೆ ಟಫ್ ಐತೆ ಅಂತಂದ್ರು ಕೂಡ ಅಲ್ಲಿಗೆ ಹೋಗ್ತಾರೆ ಏ ಚನ್ಪಣ್ಣ ಜನ ನನ್ಗೆ ಕೆಲಸ ಮಾಡಿದೀನಿ ಯೋಗೇಶ್ವರ್ ಏನು ನಾನು ಕೆಲ್ಸನೇ ಮಾಡಿದೀನಿ ಕಳೆದ ಬಾರಿ ನೀರ್ ಕೊಟ್ಬಿಟ್ಟಿದ್ದೀನಿ ಜನ ನನ್ಗೆ ಗೋಟ್ ಆಗ್ತಾರೆ ಅಂತ ಹೋದ್ರು ಬಗೀರಬಿಟ್ರು ಕರಿದ್ರು ಕರ್ಸ್ಕೊಂಡ್ರು ಇದ್ ಮಾಡಿದ್ದಾರೆ ಮೆಚ್ಬೇಕು ನಾವ್ ಪಕ್ಕದಲ್ಲಿ ಮದ್ದೂರ್ ತಾಲೂಕು ನಾನು ನಮ್ ಕಾವೇರಿ ನೀರು ನಮ್ ಸೋರ್ ಕ್ಯಾಗ ನೀರ್ತುಣ ಮಾಡಿಲ್ಲ ಅದ್ ಕಟ್ಟಿದ್ ದೇವೇಗೌಡ ಬ್ಯಾರೇಜ್ ಅಂತ ತರದು ಅದೇನೋ ಅವ್ರು ಕಟ್ಟಿದ್ರು ಇವ್ರು ಕಟ್ಟಿದ್ರು ದೇವೇಗೌಡರು ಕಟ್ಟಿದ ಬ್ಯಾರೇಜು ಅದ್ರಲ್ಲಿ ನೀರ್ ಲಿಫ್ಟ್ ಮಾಡಿದ್ದು ಯೋಗೇಶ್ವರ ಏನೋ ನಡೀತಾರೆ ಉದ್ದಾರ ಆಯ್ತವ್ರಷ್ಟೇ ರಾಜಕೀಯ ಅವ್ರ ಇಲ್ಲ ಗೆಲ್ಸ್ಬಿಟ್ರ ಪಾಪ ಇಲ್ವಾ ದೇವೇಗೌಡ ಬ್ಯಾರೇಜ್ ಕಟ್ಟಿ ನೀರ್ ತಂದಿದ್ರು ಅದೇ ಅನಿತಾ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಜನ ಸೋಲಿಸ್ತಾರೆ ಬಟ್ ಇಲ್ಲೇನು ಅಂತಂದ್ರೆ ಅಟವಾದಿ ಯೋಗೇಶ್ವರ್ ಆಪರೇಷನ್ ಕಂಬಲ ಮಾಡಿ ಜೈ ಜೈಮುತ್ತು ಅಂತ ನಮ್ಮ ಸರ್ಕಾರವನ್ನ ತೆಗೆದಂತ ಇವನನ್ನ ತೀರ್ಸ್ಬೇಕು ಪಡ ಕರೆ ಕೊಟ್ರು ಅದೇ ಜೈ ಮುತ್ತು ಹಿಂದೆ ಗೆಲ್ಲಬೇಕಾರೆ ಯೋಗೇಶ್ವರ್ ಸಪೋರ್ಟ್ ಪಡ್ಕೊಂಡಿದ್ರು ಅಂತ ಒಂದ್ನ ಫೋಟೋ ಹಾಕಿಬಿಟ್ಟು ಟ್ರೋಲ್ ಮಾಡ್ತಾ ಇದ್ರು ನೋಡ್ತಿದ್ದೆ ನಾನು ರಾಜಕಾರಣದಲ್ಲಿ ಬಾಳ ಇರ್ತಾರೆ ಯೋಗೇಶ್ವರ್ ಸರ್ಕಾರ ಬೆಳಿ ಸರ್ಕಾರ ಏನ್ ಮಾಡಿದ ಅವ್ರಿಗೆ ನಾನು ಅಲ್ಲಾಗ್ಲಿ ಚಿಕ್ಕಬಳ್ಳಾಪುರ ಬಂದಾಗ ಹೇಳ್ತಿದ್ದೆ ಡಾಕ್ಟರ್ ಕೆ ಗೆ ಸಿಎಂ ಆಗ್ಬೇಕು ಅನ್ನೋ ಮಹತ್ವಾಕಾಂಕ್ಷಿ ಅಂತ ಯೋಗೇಶ್ವರ ಸಿಎಂ ಆಗ್ಬೇಕು ಅನ್ನೋ ಕೆಪಾಸಿಟಿ ಐತೆ ಆ ಮಹತ್ವಾಕಾಂಕ್ಷಿ ಯೋಗೇಶ್ವರ್ ಕೂಡ ಮಂತ್ರಿ ಕೊಡ್ಲಿಲ್ಲ ಅವ್ರಿಗೆ ಏನು ಅಂತಂದ್ರೆ ಅವ್ರ ಒಂದು ಆಸೆ ಏನು ಅಂದ್ರೆ ಅಲ್ಲಾ ಸ್ವಾಮಿ ಸರ್ಕಾರ ಬಿಜೆಪಿ ಇದು ಅನುಕೂಲ ಮಾಡೋದು ಜೆಡಿಎಸ್ ಅವರಿಗೆ ಕಾಂಗ್ರೆಸ್ ಅವ್ರಿಗೆ ಏನ್ ಮಾಡಕ್ ಕೊಟ್ಟಿದ್ರಿ ಅಂತ ಮೊನ್ನೆ ಸಚಿದಾನಂದ ಇವರೆಲ್ಲ ಸೇರ್ಪಡೆ ಫೈಟರ್ ವಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ನೇರವಾಗಿ ಹೇಳ್ಬಿಟ್ರು ರಾಜೇಶ್ ಜಿ ಇವರೆಲ್ಲ ಇದ್ರಲ್ಲಿ ಅಶ್ವಥ್ ನಾರಾಯಣ ಇಲ್ಲ ಗೋಪಾಲಯ್ಯ ಇಲ್ಲ ಜೆ ಡಿ ಅಧಿಕಾರ ಇದ್ದಾಗ ಪಕ್ಷದವ್ರಿಗೆ ಶಕ್ತಿ ತುಂಬಬೇಕು ಆ ಶಕ್ತಿ ತುಂಬಾ ಕೆಲಸ ಮಾಡ್ತಾ ಇಲ್ಲ ನೀವು ನೀವು ವಿಪಕ್ಷದವ್ರ ಶಕ್ತಿ ತುಂಬತಾ ಇದೀರಿ ಅಂತ ಆಕ್ರೋಶ ವ್ಯಕ್ತ ಮಾಡಿಸ್ಬಿಟ್ಟು ಬಂದ್ಬಿಡ್ತು ಮಂಚ ಕಣ್ಣಲ್ಲಿ ನೀರಬೋದಕ್ಕೆ ಬೇಜಾರಲ್ಲಿ ಮಾತಾಡಿದ್ರು ಅವ್ರ ಆಕ್ರೋಶ ಇಲ್ಲಿ ಕುಮಾರಸ್ವಾಮಿಗೆ ಏನ್ ಕಾನ್ಫಿಡೆನ್ಸ್ ನನ್ ನಂಬ್ಕೊಂಡಿರೋ ಸಾವಿರಾರು ಕಾರ್ಯಕರ್ತರವ್ರೆ ನನ್ ಗೆಲ್ತೀನಿ ಯಾವ ಬಗಿರತಾರೆ ನನಗೇನು ಇಲ್ಲಿ ಏನಾಗ್ತಾ ಇದೆ ಚನ್ನಪಟ್ಟಣ ಯೋಗೇಶ್ವರ್ ಮನೆ ಮಗ ಇದೊಂದೇ ಕ್ಷೇತ್ರ ಕುಮಾರಣ್ಣ ಎಲ್ಲಾರ ನಿಂತ್ಕೋಬೋದಲ್ಲ ಯೋಗೇಶ್ವರ್ ಇದೊಂದೇ ಕ್ಷೇತ್ರ ಕುಮಾರಸ್ವಾಮಿ ಮಂಡ್ಯಕ್ಕೂ ಬರ್ಬೋದು ನಾಗಮಂಗ್ಲಕ್ ಬರ್ಬೋದು ಒಳೆ ನರಸೀಪುರಕ್ಕೆ ಹೋಗ್ಬೋದು ಹಾಸನಕ್ಕೆ ಹೋಗ್ಬೋದು ಚಿಕ್ಕಬಳ್ಳಾಪುರಕ್ಕೋಗಿ ಲೋಕಸಭೆ ನಿಂತ್ಕೋಬಹುದು ಹ್ಮ್ ಶಿರಾಗ್ ಹೋಗ್ಬಹುದು ಹಿಂಗೆಲ್ಲ ಇದೆ ಯೋಗೇಶ್ವರ್ ಇದೊಂದು ಕ್ಷೇತ್ರ ಅಲ್ಲ ಮಾಡಬೇಕು ಅಂತ ಅವ್ರ ಕಡೆಯವರು ಮನೆ ಮಗ ಯೋಗೇಶ್ವರ್ ಓಟ್ ಹಾಕ್ಬೇಕು ಅಂತ ಅದೇನೇ ಮಾಡುದು ಮೊದಲನೇ ಸರ್ವೆ ನಲ್ಲಿ ಯೋಗೇಶ್ವರ ಮುನ್ನಡೆಯವಾಮಿ ಎರಡ್ ರೌಂಡ್ ಓಡ್ರೆ ಸಾಕು ಟರ್ನ್ ಆಗುತ್ತೆ ಅಂದ್ರೆ ನಿಖಿಲ್ ನಾಕ್ ರೌಂಡ್ ಹೋದ್ರು ಕುಮಾರಸ್ವಾಮಿ ಒಂದಿನ ಹೋದ್ರು ಅಕ್ಟೋಬರ್ ಅಲ್ಲಿ ಚೇಂಜ್ ನವೆಂಬರ್ ಅಲ್ಲಿ ಚೇಂಜ್ ಆಗಿತ್ತು ಡಿಸೆಂಬರ್ ಪಂಚರತ್ನ ಹೋಯ್ತು ಚೆನ್ನಾಗಿ ಹೋಗಿದೆ ಕುಮಾರಸ್ವಾಮಿ ಈ ಕ್ಷಣಕ್ಕೂ ಲೀಡಲಿದ್ದಾರೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಕುಮಾರಸ್ವಾಮಿ ಇದ್ದಾರೆ ಬಾರಿ ಅಲ್ಲ ಕೂದಲೆಳೆಲ್ ಇದ್ರೆ ಹೇಳದಂತೆ ವ್ಯಕ್ತಿ ಅಲ್ಲ ಸುತ್ತ ಹೋಗ್ಬಿಟ್ಟು ಯಾವ್ ಬಿಟ್ರು ಗುರು ಎಂ ಎಲ್ ಸಿ ಅವ್ರ ಅವರು ಗೆದ್ರೆ ಎಂ ಎಲ್ ಎಸ್ಟರ್ ಆಗ್ತೀನಿ ಸರ್ಕಾರ ಬರ್ತದ ನಮ್ದು ಸೋತ್ರೆ ಎಂ ಎಲ್ ಸಿ ಐತೆ ಉಳಕಿ ಅನ್ನೋ ಮನೋಭಾವನೆ ಇದ್ದಾರೆ ಆದ್ರೆ ಗೆದ್ದೇ ಗೆಲ್ಲಬೇಕು ಅಂತ ಯೋಗೇಶ್ವರ್ ಪಣ ತೋಟ ನಿಂತವ್ರೆ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಈಸಿ ಅಲ್ಲ ಕಬ್ಬಿಣದ ಕಡಲೆ ಈ ನಡುವೆ ಮತ್ತೆ ಭೇಟಿ ಕೊಡ್ತಾ ಇರ್ಬೇಕು ಆಗಾಗೆ ತಿಂಗಳ ಸರಿ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಒನ್ ಟೂ ತ್ರೀ ಕುಮಾರಸ್ವಾಮಿ ಅವರದು ಅವ್ರ ಕ್ಷೇತ್ರನೇ ಕಷ್ಟ ಅಂದ್ರೆ ನಿಮ್ಗೆ ಹೇಳಿದ್ನಲ್ಲ ತೊಂಬತ್ ಮೂರ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಜೆಡಿಎಸ್ ಪಾರ್ಟಿ ಮುಂದೆ ನಿಂತ್ಕೊಂಡು ಐವತ್ತರ ಮೇಲೆ ಯಾವ ನಂಬಿಕೆ ಐತೆ ನಾನು ಹೇಳಿದ್ನಲ್ಲ ಅದಷ್ಟೇ ಈಗ ನಾನು ನೂರ್ ತೆಗಿಬೇಕು ಅಂತಂದ್ರೆ ನಿಮ್ಗೆ ತೊಂಬತ್ತು ಕೆಜಿ ಗೂಡು ಬೆಳಿಬೇಕು ಅಂದ್ರೆ ನೂರ್ ಕೆಜಿ ಜಿ ನೂರ ಇಪ್ಪತ್ತು ಕೆಜಿ ಮೊಟ್ಟೆ ಕಟ್ಟಬೇಕು ಹೌದು ನೂರ್ ಮೇಲೆ ಇರ್ಬೇಕು ಮೊಟ್ಟೆ ಕಟ್ಟ ನೀವು ಐವತ್ ಮೊಟ್ಟೆ ಕಟ್ಬಿಟ್ಟು ನೂರ್ ಕೆಜಿ ಬರ್ಲಿ ಅಂದ್ರೆ ಹೆಂಗ್ ಬರ್ತದೆ ಅಸಾಧ್ಯ ಕುಮಾರಸ್ವಾಮಿ ಅವರು ನೂರ ಇಪ್ಪತ್ತ್ ಮೂರ್ ಗೆಲ್ಬೇಕು ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕಕ್ಕೆ ಒಳ್ಳೆ ತಳಿ ಹಾಕ್ಬೇಕು ಇಲ್ಲ ಮೊಟ್ಟೆ ಹಾಕ್ಬೇಕು ಅಲ್ವಾ ಒಳ್ಳೆ ಮೊಟ್ಟೆ ಹಾಕ್ಬೇಕು ಕುಮಾರಸ್ವಾಮಿ ಅವರು ನಾವ್ ಹೇಳಿ ರೇಷ್ಮೆ ಬೆಳೆಗಾರ ತಾನೆ ಬರೋದು ಮಂಡ್ಯ ಮದೂರು ಎಲ್ಲ ಅದೇ ಕೇಳ್ತಾರ ಚರ್ಪಟ್ನ ರೇಷ್ಮೆ ಅರ್ಥ ಆಗುತ್ತೆ ಕುಮಾರಸ್ವಾಮಿ ಅವರು ನೂರ್ ಕೆಜಿ ಇಳುವರಿ ಮಾಡ್ತಾವ್ರೆ ಅಂದ್ರೆ ಇನ್ನೂರ್ ಅಟ್ಲೀಸ್ಟ್ ನೂರ ಐವತ್ತು ಕೆಜಿ ಮೊಟ್ಟೆ ಒಳ್ಳೆ ಹೈಬ್ರಿಡ್ ಮೊಟ್ಟೆ ಕೆ ಚಾಕಿ ನೂರ್ ಕೆಜಿ ನಿರೀಕ್ಷೆ ಮಾಡಲ್ಲ ಮೂವತ್ತೈದು ನಿರೀಕ್ಷೆ ಮಾಡಬಹುದು ಹಂಗೆ ಸೊ ನೀವು ಹೇಳಕ್ ಸಾಧ್ಯ ಇಲ್ಲ ಕುಮಾರಸ್ವಾಮಿ ಅವರಿಗೆ ಗೊತ್ತು ನೂರ ಈ ವಿಚಾರದಲ್ಲಿ ನಾನು ಕೂಡ ಹೇಳ್ತೀನಿ ಇದೆ ಬಟ್ ಟಫ್ ಇದೆ ಟಫ್ ಇದೆ ಡಿ ಕೆ ಶಿವಕುಮಾರ್ ಕೂಡ ಸಪೋರ್ಟ್ ಮಾಡ್ತಾರೆ ಚನ್ನಪಟ್ಟಣದಲ್ಲಿ ಕಳೆ ಬಾರಿ ನಿಮ್ಗೆ ಕುರುಬ ಸಮುದಾಯದ ರೇವಣ್ಣಟ್ ಮಾಡಿಸಿದ್ರು ಕುರುಬದ್ರು ಸಿದ್ದರಾಮಯ್ಯ ಸೋಲ್ಸ್ ಅವ್ರಬಿಟ್ಟು ಓಟ್ ಹಾಕಲ್ಲ ಜೆಡಿಎಸ್ ಅವರು ಯೋಗೇಶ್ವರ್ ಹಾಕ್ತಿದ್ರು ಅಂಡ್ ಜಮೀರ್ ಅಣ್ಣನ್ ಬೇರೆ ಎಲ್ಲ ಐತೆ ಯಾರು ಜಮೀರ್ ಹೇಳಿದ್ರು ಅನ್ಬಿಟ್ಟು ಮುಸ್ಲಿಮ್ಸ್ ಅಂದ್ಬಿಟ್ಟು ಬಿಜೆಪಿ ಓಟ್ ಹಾಕಬಲ್ಲ ಬಟ್ ಕುರುಬ ಸಮುದಾಯ ಸೇರಿದಾಗ ಒಂದಷ್ಟು ಸಮುದಾಯ ಏನಿದೆಯಲ್ಲ ಅದು ಎಗನೆಸ್ಟ್ ಕುಮಾರಸ್ವಾಮಿ ಅವ್ರು ಆ ಕ್ಷೇತ್ರದಲ್ಲಿ ಬಟ್ ಯೋಗೇಶ್ವರ್ ಒಂದಷ್ಟ ಆಪರೇಷನ್ ಗೀಪರೇಷನ್ ಮಾಡಿ ಕರ್ಕೊಂಡವ್ರೆ ಬಟ್ ಏನ್ ಇಪ್ಪತ್ತೆರಡ್ ಸಾವಿರ ಇಪ್ಪತ್ತ್ ಮೂರ್ ಸಾವಿರ ಕುಮಾರಸ್ವಾಮಿ ಅವ್ರಿಗೆ ಈ ಸರ್ವೆ ಡಿಸೆಂಬರ್ ಅಂತರ ಏನಿಲ್ಲ ಒಂದ್ ನಾಲ್ಕೈದು ಸಾವಿರ ಅಂತರದಲ್ಲಿ ಮುನ್ನಡೆ ಕಾಯ್ಕೊಂಡವ್ರಷ್ಟೇ ಬಟ್ ಯೋಗೇಶ್ವರ್ ಇನ್ನೂ ಒಂದು ಒಂದ್ ಗೇಮ್ ಆಡೋರು ಇನ್ನೊಂದಷ್ಟು ಗೇಮ್ಗಳ ವಯವರತ್ರ ಎಂಟೊಂಬತ್ತು ಕಾರ್ ಡಿಕ್ಕಿಲ್ ಮಲ್ಕೊಂಡು ಹೋಗ್ಬಿಟ್ಟು ಆಪರೇಷನ್ ಬಂದಿದ್ದಾನೆ ಬಹಳ ರೋಚಕ ಆಯ್ತು ಸೊ ಚನ್ನಪಟ್ಟಣದಲ್ಲಿ ಸದ್ಯಕ್ಕೆ ಡಿಸೆಂಬರ್ ನಲ್ಲಿ ಬಟ್ ಈ ಕಾಯ್ಕೊಂಡಿದ್ದು ಜನವರಿಗೆ ಹಿಂಗೆ ಇರುತ್ತೆ ಫೆಬ್ರವರಿಗೆ ಹಿಂಗೆ ಇರುತ್ತೆ ಎವ್ರಿ ಮಂತ್ ಒಂದಷ್ಟು ಆಚೆ ಈಚೆ ವ್ಯತ್ಯಾಸಗಳ ಇದ್ದೇ ಇರುತ್ತೆ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸದ್ಯಕ್ಕೆ ಸೇಫ್ ಡೋಂಟ್ ನೋ ಜನವರಿ ಕಥೆ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಒಂದು ಜೆಡಿಎಸ್ ಮೂರು ಕನಕಪುರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಡಿ ಕೆ ಶಿವಕುಮಾರ್ ತೊಡೆ ತಟ್ಟವ್ರೆ ಎಲ್ಲ ಉಮ್ಮು ಉಮ್ಮಾಸು ಡಿ ಕೆ ಶಿವ ಶಿವಕುಮಾರ್ ಅವರೇ ನೀವು ಒಕ್ಕಲಿಗರ ಕಡೆ ಸಿಎಂ ಆಗಬೇಕು ನೀವು ಮಿನಿಸ್ಟರ್ ಅಲ್ಲ ಸಿಎಂ ಗಿರಾಕಿ ಕಾಂಪ್ರಮೈಸ್ ಕಾಂಪ್ರೊಮೈಸ್ ಆಗಬೇಡಿ ಅಂತ ಡಿಕೆ ಕಾಂಪ್ರೊಮೈಸ್ ಆಗದೆ ಹೋದ್ರೆ ಚೇಂಜ್ ಆಗುತ್ತೆ ಮಾಗಡಿ ರಾಮನಗರ ಕನಕಪುರ ಕಾಂಗ್ರೆಸ್ ಆಗ್ಬಹುದು ಡಿಕೆ ಸಪೋರ್ಟ್ ಇಲ್ಲ ಅಂತಂದ್ರೆ ಕುಮಾರಸ್ವಾಮಿಗೆ ಚನ್ನಪಣ್ಣ ಬಿಜೆಪಿಯ ಯೋಗೇಶ್ವರ್ ಆಗ್ಬಹುದು ಇದೆಲ್ಲ ಸಾಧ್ಯತೆಗಳಿದೆ ಯಾಕೆಂದ್ರೆ ಕನಕಪುರ ಒಂದೇ ಮಾತ್ರ ಫಿಕ್ಸಡ್ ಫಲಿತಾಂಶ ಕನಕಪುರದಲ್ಲಿ ಘಟಾನ್ ಘಟಿಗಳು ಬಂದ್ ನಿಂತ್ಕೊಂಡ್ರು ನರೇಂದ್ರ ಮೋದಿ ಬಂದ್ ಬಿಜೆಪಿ ನಿಂತ್ಕೊಂಡ್ರು ಡಿಕೆ ಗೆಲ್ಲದ್ರೆ ಅಮಿತ್ ಶಾ ಬಂದ್ ನಿಂತ್ಕೊಂಡ್ರು ಡಿಕೆ ಗೆಲ್ಲದ ಇಲ್ಲಿ ಬೊಮ್ಮಾಯಿಗೆಮ್ಮ ಕರೆಯಲ್ಲ ನಾನು ಇಲ್ಲಿ ಬೊಮ್ಮಾಯಿ ಅವ್ರು ಬಂದ್ರೆ ಬಟ್ ನರೇಂದ್ರ ಮೋದಿ ಬಂದ್ರು ಕನಕಪುರಕ್ಕೆ ಗೆಲ್ಲದು ಡಿ ಕೆ ಶಿವಕುಮಾರ್ ಸ್ವಾಮಿ ಅವರು ಕನಕಪುರಕ್ಕೆ ಹೋದ್ರು ಗೆಲ್ಲದ ಡಿ ಕೆ ಶಿವಕುಮಾರ್ ಮಾಗಡಿ ರಾಮನಗರ ಫಲಿತಾಂಶ ಹತ್ಲ ಕಡೆ ಇಟ್ಲ ಕಡೆ ಹೆಂಗ್ ಬೇಕು ಬಟ್ ಡಿ ಕೆ ಶಿವಕುಮಾರ್ ಪಟ್ಟು ಬಿಟ್ಟು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಪಣ ತೊಟ್ಟರೆ ರಾಮನಗರದ ರಾಜಕಾರಣ ಚೇಂಜ್ ಆಗಬಹುದು ಆಗುತ್ತೆ ರಾಮನಗರದಲ್ಲಿ ನಾಲ್ಕರಲ್ಲಿ ಬಿಜೆಪಿ ಸೊನ್ನೆ ಒಂದರಲ್ಲಿ ಕಾಂಗ್ರೆಸ್ ಮೂರಲ್ಲಿ ಜೆ ಡಿ ಎಸ್ ಮುನ್ನಡ